ಸಿರಿ ವೀಕ್ಷಕರಿಗೆ, ನಮ್ಮನೇನ ಎಷ್ಟೆಲ್ಲ ಅಲಂಕಾರ ಮಾಡ್ಕೊತೀವಲ್ವಾ, ಅದೇ ರೀತಿ ಡೈನಿಂಗ್ ಟೇಬಲ್ನು ಅಂದವಾಗಿ ಮಾಡೋದಕ್ಕೆ ಟೇಬಲ್ ಮ್ಯಾಟ್ಸ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಟೇಬಲ್ ಮ್ಯಾಟ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮಾರ್ಕರ್ಸ್, ಲಾಂಗ್ ಸ್ಕೇಲ್, ಟೆಕ್ಸ್ಚರ್ಡ್ ಪೇಪರ್. ಈಗ ಡೈನಿಂಗ್ ಟೇಬಲ್ ಮ್ಯಾಟ್ ಮಾಡೋದಕ್ಕೆ ಫಸ್ಟು ಸ್ಕೇಲಲ್ಲಿ ಮಾರ್ಕರ್ ಉಪಯೋಗಿಸ್ಕೊಂಡು ಕಲರ್ ಮಾಡೋದಕ್ಕೆ ಥರ ಲೈನ್ಸ್ ಮಾಡ್ಕೊಂಡು ಬರ್ತೀನಿ. ಇದು ಕಲರ್ ಮಾಡೋ ಬದಲು ನಾನು ಏನಕ್ಕೆ ಲೈನ್ಸ್ ಹಾಕ್ತಿದ್ದೀನಿ ಅಂದರೆ ಈವನ್ ಆಗಿರುತ್ತೆ. ಈಗ ಪಿಂಕ್ ಕಲರ್ ಮಾರ್ಕರ್ ತೊಗೊಂಡಿದ್ದೀನಿ, ಈ ಥರ ಲೈನ್ಸ್ ಹಾಕ್ಕೊಂಡು ಹೋಗ್ತಿದ್ದೀನಿ. ಇದು ಟೇಬಲ್ ಮ್ಯಾಟ್ ಮಾಡಲು ತುಂಬ ಸುಲಭ, ಬರೀ ಜಾಮೆಟ್ರಿಕಲ್ ಶೇಪ್ಸಲ್ಲೇ ನಾನು ಫಿಲ್ ಮಾಡ್ಕೊಂಡು ಬರ್ತೀನಿ. ಈಗ ಪಿಂಕ್ ಕಲರ್ ಕಂಪ್ಲೀಟ್ ಮಾಡಿದ್ದೀನಿ, ಪರ್ಪಲ್ ಕಲರ್ ಮಾರ್ಕಲಲ್ಲಿ ಟ್ರಯಾಂಗಲ್ಸ್ ಮಾಡ್ತಿದ್ದೀನಿ. ಇದು ಫ್ರೀ ಹ್ಯಾಂಡ್, ಟ್ರೇಸಿಂಗ್ ಎಲ್ಲ ಏನೂ ಇಲ್ಲ, ಬರೀ ಜಾಮೆಟ್ರಿಕಲ್ ಶೇಪ್ಸಲ್ಲೇ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇದು ಎಷ್ಟು ಕಲರ್ಫುಲ್ ಆದರೆ ಅಷ್ಟು ಕಲರ್ಫುಲ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಲೈನ್ಸ್ ಕ್ರಿಯೇಟ್ ಮಾಡ್ತಿದ್ದೀನಿ. ಇವಾಗ ಕಲರ್ಫುಲ್ ಮಾಡೋದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ಈ ಥರ ಲೈನ್ಸ್ ಕ್ರಿಯೇಟ್ ಮಾಡ್ಕೊತೀನಿ. ಇದು ತುಂಬ ಸುಲಭ ಟೇಬಲ್ ಮ್ಯಾಟ್ ಮಾಡೋದು. ಆಮೇಲೆ ಅವಾಗವಾಗ ಸ್ಕೇಲ್ನ ಈ ಥರ ಬಟ್ಟೆಯಲ್ಲಿ ಈ ಥರ ಉಜ್ಕೊಂಡ್ಬಿಡಬೇಕು, ಆವಾಗ ಕಲರ್ ಪೇಪರ್ಗೆ ಮೆತ್ಕೊಳ್ಳಲ್ಲ. ಈಗ ಇದ್ರ ಮೇಲೆ ಸರ್ಕಲ್ಸ್ ಕ್ರಿಯೇಟ್ ಮಾಡ್ತಿದ್ದೀನಿ. ಸ್ವಲ್ಪ ವೈಟ್ ಗ್ಯಾಪ್ಸ್ ಇದ್ರೂ ಚೆನ್ನಾಗಿರುತ್ತೆ, ಫುಲ್ ಪೇಪರ್ ಕಲರ್ ಮಾಡಲ್ಲ ನಾನು. ಇದೇ ರೀತಿ ಡಿಫ್ರೆಂಟ್ ಕಲರ್ಸಲ್ಲಿ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ಕೊತ ಹೋಗಬೇಕು. ಇದೇ ರೀತಿ ಫುಲ್ ಶೀಟ್ನ ಕಲರ್ ಮಾಡ್ಕೋಬೇಕು. ಈಗ ಇದು ಪೇಪರ್ ಕಂಪ್ಲೀಟ್ ಆಗಿದೆ ಕಲರ್ಫುಲ್ಲಾಗಿ. ಮತ್ತಷ್ಟು ಬ್ಯೂಟಿಫೈ ಮಾಡೋದಕ್ಕೆ ಬ್ಲ್ಯಾಕ್ ಔಟ್ಲೈನ್ಸ್ ಹಾಕೋಬೇಕು. ಬ್ಲ್ಯಾಕ್ ಔಟ್ಲೈನ್ಸ್ ಹಾಕಿದಾಗ ಮತ್ತಷ್ಟು ಸುಂದರವಾಗಿ ಕಾಣುತ್ತೆ. A4 ಶೀಟ್ ಮೇಲೆ ಕಲರ್ ಮಾಡಿದ್ಮೇಲೆ ಬ್ಲ್ಯಾಕ್ ಬಾರ್ಡರ್ಸ್ ತುಂಬ ಇಂಪಾರ್ಟೆಂಟ್, ಅದರಿಂದನೇ ಬ್ಯೂಟಿಫುಲ್ಲಾಗಿ ಕಾಣೋದು. ಇದಾದಮೇಲೆ ನಾವು ಈ ಥರ ಲ್ಯಾಮಿನೇಷನ್ ಮಾಡ್ಕೋಬೋದು. ಲ್ಯಾಮಿನೇಷನ್ ಮಾಡ್ಕೊಂಡಾಗ ಅದು ತೊಳೆದ್ರೂ ಏನಾಗಲ್ಲ, ರಿಪೀಟೆಡ್ ಯೂಸ್ ಮಾಡ್ಕೋಬೋದು. ಡೈನಿಂಗ್ ಟೇಬಲ್ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿದ್ರಲ್ಲ ಸಿರಿ ವೀಕ್ಷಕರೇ, ನಮ್ಮ ಹತ್ರ ಸುಲಭವಾಗಿ ದೊರೆಯುವ ವಸ್ತುಗಳನ್ನ ಬಳಸ್ಕೊಂಡು, A4 ಪೇಪರ್ ಮತ್ತು ಮಾರ್ಕರ್ಸ್ನ ಬಳಸ್ಕೊಂಡು ಸುಂದರವಾಗಿರೋ ಟೇಬಲ್ ಮ್ಯಾಟ್ಸ್ನ ಹೇಗೆ ಮಾಡೋದು ಅಂತ ನೀವು ಮಾಡ್ತೀರಲ್ವಾ?